ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್. ನಾವಿವತ್ತು ಗುಡ್ ಮಾರ್ನಿಂಗ್ ಇನ್ ಮಂತ್ರಾಲಯ ಹೋಗಿ ದರ್ಶನ ಮಾಡೋದು. ಈ ವ್ಲಾಗಲ್ಲಿ ದರ್ಶನ ಮಾಡಿ ಏನೇನೆಲ್ಲ ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಅದೇ ನಾವು ಒಂದು ರೆಡಿ ಆಗಿದ್ದಾರೆ, ಹೂವು ಎಲ್ಲ ಮುಡ್ಕೊಂಡಿದ್ದೀವಿ. ನಮ್ಮ ಡ್ಯಾಡಿ ನೋಡಿ ಹೇಗೆ ಇವಾಗ ನಮ್ಮ ಅತ್ತೆ ರೆಡಿ ಆಗಿದ್ದಾರೆ, ನಮ್ಮ ಮಮ್ಮಿನೂ ರೆಡಿ ಆಗಿದ್ದಾರೆ. ಮಮ್ಮಿ ಡ್ಯಾಡಿ ನೋಡಿ ಹೆಂಗೆ ಬರ್ತಿದ್ದಾರೆ, ಅಲ್ಲಿಂದನೇ ಕೈ ಮುಕ್ಕೊಂಡು ಬರೋದು ನಮ್ಮ ಡ್ಯಾಡಿ. ಸಾಕು ಸಾಕು ನೋಡಿ ಗೈಸ್, ಮಕ್ಕಳೆಲ್ಲ ಹೆಂಗಿದ್ದಾರೆ ಮಕ್ಕಳು. ಇದು ಎಂಟ್ರಿ ಇಲ್ವಂತೆ. ಒಳಗಡೆ ನಮಗೆ ಬಿಟ್ಟರು ಇದ್ದೀವಿ. ನಂಬರ್ 11 ಅನ್ಕೊಂಡು 6 ಬಂದಿದ್ದೀವಿ. ನಮ್ಮ ಡ್ಯಾಡಿ ಬನ್ನಿ ಬಿಚ್ಚಿ ಸುಮ್ಮನೆ ಅಂತಾರೆ, ಚೆಲ್ಲೆ ಹಾಕೊಂಡು ಕುತ್ಕೊಳ್ಳೋರು. ಅಲ್ಲಿಂದ ಹೇಳಿದ್ವಿ ಬೇಡ ಅಂತ, ಹಾಕೊಂಡು ಬಂದ್ವಿ. ಶರ್ಟ್ ಎತ್ಕೊಂಡು ಬರ್ತೀವಿ. ಗೈಸ್, ನಮಗೆ ದರ್ಶನ ಮಾತ್ರ ಸಂಕಟಾಗಾಯಿತು. ಫುಲ್ ಖುಷಿ ಆಗೋಯ್ತು ನನಗೆ, ಹತ್ರದಿಂದ ನಮಗೆ ದರ್ಶನ ಆಯಿತು. ಒಳಗಡೆ ಬಿಟ್ಟಿದ್ರು, ಸ್ವಲ್ಪ ಗೊತ್ತಿರೋರು ಇದ್ದಿದ್ದ, ಸ್ವಲ್ಪ ಒಳಗಡೆ ಬಿಡಿಸ್ಕೊಂಡು ಹೋದ್ವಿ ನಾವು. ನೋಡಿ ಎಲ್ಲ ಎಲ್ಲರೂ ಏನು ಹೋಗ್ತಿದ್ದೆ, ಜನಗಳು ಎಷ್ಟು ಜನ ಇದ್ದಾರೆ. ಇವಾಗ ಸಂಡೇ ಇರೋದ್ರಿಂದ ಜನ ಜಾಸ್ತಿ ಇದ್ರು. ನೋಡಿ ನಮ್ಮ ಡ್ಯಾಡಿ ಎಲ್ಲಿ ನೋಡೋದು, ಫೋಟೋ ಎಲ್ಲರಿಗೂ ಫೋಟೋ ಹಿಡಿತಾರೆ. ಕುತ್ಕೊಳ್ಳಿ ಅಂತ ತೀರ್ಥ ತಗೋಬೇಕು ಅಂತ ತೀರ್ಥ ತೊಗೊಳಕ್ ಹೋಗಿದ್ವಿ. ತೀರ್ಥ ತೊಗೊಳಕ್ ನೋಡಿ ಎಷ್ಟು ಜನ ಹೋಗಿ ಖಾಲಿ, ಇಷ್ಟು ಜನ ಇಷ್ಟು ಫೋರ್ಸ್ ಮಾಡ್ತಿದ್ದಾರೆ ಅಂತ. ಇಲ್ಲಿ ಗಂಟ ಬಂದಿದೆ ಫೋರ್ಸ್ ಮಾಡ್ಕೊಂಡವರು. ಖಾಲಿ ಇದೆ ನೀರು, ತುಂಗಭದ್ರಾ ನೀರು, ನೀರೇ ಇಲ್ಲ, ಖಾಲಿ ಅಂತಲ್ಲ ನೀರೇ ಇಲ್ಲ. ಫಸ್ಟ್ ಆಫ್ ಆಲ್ ನೋಡಿ ಎಷ್ಟು ಡ್ರೈ ಆಗಿಬಿಟ್ಟಿದೆ ಫುಲ್ಲು. ದೇವರಿಗೆ ದೀಪ ಹಚ್ಚುತ್ತಿದ್ದಾರೆ ನೋಡಿ, ಹಚ್ಚಿದೆ ನೀಟಾಗಿ. ನನಗೆ ಚೆನ್ನಾಗಿ ಹಚ್ಚಿದ್ಯಾ? ಎಷ್ಟು ಬಿಸಿಲಿದೆ ಅಂದ್ರೆ ಯಪ್ಪ. ಇವಾಗ ಬ್ರೇಕ್ಫಾಸ್ಟ್ ಟೈಮ್. ಮಮ್ಮಿ ನೋಡಿ ನೋಡಿ, ಯಾರು ಕಾಲ್ ಮಾಡ್ತಾರೆ ಅವ್ರ ಹಾರ್ಟ್ ಬೀಟ್. ನಮ್ಮ ಮಮ್ಮಿ ಶಾಸ್ತ್ರ ಕೇಳ್ತಾರಂತೆ, ಅದು ಗಿಣಿ ಗಿಣಿ ಶಾಸ್ತ್ರ ನೋಡಿ ಹೆಂಗ್ ಕೂತವ್ರೆ. ನಾನು ಕುತ್ಕೋಬೇಕು ಕುತ್ಕೋಬೇಕಂತ ಇಲ್ಲೇ ಕುತ್ಕೋಬೇಕಂತೆ. ಎಲ್ಲ ಕುತ್ಕೊಂಡ್ಬಿಟ್ಟಿದೀವಿ, ಎಲ್ಲ ಕೂತಿದ್ದು. ರಾತ್ರಿ ಮನೆ ದೇವರು ನಿಮ್ದ? ನಮ್ದು ಏನಿಲ್ಲ. ಕೆನಿಗೆ ಬಸವಣ್ಣ ಯಾವ ಕೆಲಸ ಮಾಡಿದ್ರು ಇಷ್ಟಿದ್ರೆ ಮಾಡ್ತಾರೆ ಅಂದ್ರೆ ಎಲ್ಲ ಸ್ವಂತ ಬುದ್ಧಿ ಹೇಳಿ ಹೇಳಿ. ಇವಾಗ ಹೆಂಗಿತ್ತು ಕಾಲೇಜಲ್ಲಿ? ನಾವು ಫೀಸ್ ದುಡ್ಡು ಕೊಟ್ಟಿದ್ರು, ಅಪ್ಪ ಫೀಸ್ ಕಟ್ಟಿ ಅಂತ. ಆ ಫೀಸ್ ದುಡ್ಡನ್ನ ಈ ತರ ಶಾಸ್ತ್ರ ಕೊಟ್ಟು, ಶಾಸ್ತ್ರ ಕೊಟ್ಬಿಟ್ಟು ಪೊಲೀಸ್ ಎಲ್ಲ ಬಂದ್ಬಿಟ್ಟಿದ್ರು. ಅಪ್ಪ ನಮ್ಗಿಂದ ಯಾರು ಇನ್ನೊಬ್ರು ಸಿಕ್ಕಾಕೊಂಡು ಬೈದ್ರು ನಮ್ಗೆ. ಅವಾಗಿಂದ ಇವ್ರು ಗುಚ್ಚು ಗಿಣಿ ಸುಮ್ನೆ ಹೂ ಅನ್ಕೊಂಡು ಸುಮ್ನೆ ಕೂತಿದ್ರು, ಏನು ಅರ್ಥ ಆಗಿಲ್ಲ ಇವ್ರಿಗೆ. ನಮ್ಮ ಮಮ್ಮಿ ಮತ್ತೆ ಇಲ್ಲಿ ಕೇಳೋಣ ಅಲ್ಲಿ ಕೇಳೋಣ ಅಂತ, ಒಂದ್ಸತಿ ಕೇಳಾದ್ಮೇಲೆ ಇನ್ನೊಂದ್ಸತಿ ಕೇಳೋಣ ಅಂತ ಗೊತ್ತವ್ರು. ಗೈಸ್, ದರ್ಶನ ಎಲ್ಲ ಆದ್ಮೇಲೆ ನೋಡಿ ಇಲ್ಲಿದ್ದೀವಿ. ಇವಾಗ ಒಂದ್ಚೂರು ಫೋಟೋ ಸೆಷನ್ ಮಾಡ್ಕೊಳ್ಳೋಣ ಇಲ್ಲೆಲ್ಲ. ಐದು ದೇವಸ್ಥಾನಗಳು ಕರ್ಕೊಂಡು ಹೋಗ್ತಾರಂತೆ, ಇದರಲ್ಲೇ ಫಿಕ್ಸ್ ಆಗ್ಬಿಟ್ಟು ಹೋಗೋಣ ಅಂತ ಇದ್ದೀವಿ. ನೋಡೋಣ ಯಾವ್ದು ಆಗಿದೆ. ಸ್ಟೂಡಿ ನಾವು ಇವಾಗ ದೇವಸ್ಥಾನಕ್ಕೆ ಬಂದಿರೋದು ಆಂಜನೇಯ ದೇವಸ್ಥಾನ. ನಮ್ಮ ಡ್ಯಾಡಿ ಇರ್ತಾವ, ನಮ್ಮ ಮಮ್ಮಿ ನೋಡ್ರಿ, ಎಲ್ಲ ನೋಡ್ರಿ ಚೇರಲ್ಲಿ ಕೂತ್ಕೊಂಡು. ನಾವು ಬಂದಿರೋದು ದೇವಸ್ಥಾನಕ್ಕೆ ಹೆಂಚಮುಖಿ ಅಂತೆ. ನೋಡೋಣ
ಬನ್ನಿ. ನಾವು ಮರ್ತೋಗ್ಬಿಟ್ಟು ಸ್ಲಿಪ್ಪರ್ ಹಾಕದೆ ಬಂದಿದ್ದೀವಿ. ಗೈಸ್, ಪಂಚಮುಖಿ ದೇವಸ್ಥಾನ ಆದ್ಮೇಲೆ ಹಿಂದ್ಗಡೆ ಒಂದು ಲಕ್ಷ್ಮೀ ದೇವಸ್ಥಾನ ಐತಂತೆ, ಮಹಾಲಕ್ಷ್ಮೀ ದೇವಸ್ಥಾನ. ಇಲ್ಲಿ ಹೆಂಗೈತೆ ಅಂದ್ರೆ, ಇದು ವ್ಯೂ ಫುಲ್ ಬೆಟ್ಟದ ಮೇಲೆ ಕಟ್ಟಿರೋದಲ್ಲ ಅಮ್ಮ, ಇದು ಸ್ಥಾಪನೆ ಆಗಿರೋದ. ಸಕತ್ತಾಗಿದೆ, ಆಗ್ತಿಲ್ಲ ಗೈಸ್, ಹೆವಿ ಫುಲ್ ಬಿಸಿಲು, ಓಡೋಗ್ಬೇಕು. ನೋಡಿ, ನಾನು ನಮ್ಮ ಡ್ಯಾಡಿ ಇದ್ರೆ ಕುತ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ. ಮನೆಗಳೆಲ್ಲ ತುಂಬಾ ಚಿಕ್ಕದು, ಚಿಕ್ಕ ಚಿಕ್ಕ ಚಿಕ್ಕದು, ಪುಟ್ಟ 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 ಮರ. ಗೈಸ್, ಅಲ್ಲಿ ನೋಡಿ ಫುಲ್ ಜಾತ್ರೆ ನಡೀತಾ ಇದೆ. ನಾವಿವಾಗ ಬಂದಿದ್ದೀವಿ ಶ್ರೀ ಅಪ್ಪಣ್ಣಾಚಾರ್ಯ ಮನೆ, ಮನೆ ನೋಡಿದ್ರೆ ಎಷ್ಟು ಚೆನ್ನಾಗಿ, ಎಷ್ಟು ಜನ ಇದ್ದಾರೆ ಅನ್ನದಾನ ಮಾಡ್ತಿರೋದು. ಸೊ ತಿನ್ಕೊಂಡು ಹೋಗೋದಿವಾಗ. ಊಟ ಮಾತ್ರ ಸಗದಾಗಿತ್ತು, ಮಜ್ಜಿಗೆ ಚೆನ್ನಾಗಿತ್ತು, ಕೋಲ್ಡ್ ನೀರು ಕೊಟ್ಟರು ಅದು ಸಗದಾಗಿತ್ತು, ಬೂಂದಿ ಕೊಟ್ಟರು ಬೂಂದಿನೂ ತಿಂದ್ವಿ, ಸಕ್ಕದ್ದು ಮಾತ್ರ ಚೆನ್ನಾಗಿ ತಿಂದಿದ್ದೀವಿ ನೋಡಿ. ಎಲ್ಲ ಹಿಂಗೆ ಎಷ್ಟು ಜನ ಇದ್ದಾರೆ, ಇವಾಗ ಒಂಚೂರು ಕ್ರೌಡ್ ಕಮ್ಮಿ ಆಗಿದೆ, ಅವಾಗಲೇ ಜಾಸ್ತಿ ಜನ ಇದ್ರು. ನಮ್ ಡ್ಯಾಡಿ ಅಂತೂ ಸದಾಪೂರ್ಣೆ. ಪೂರ್ತಿ ಹೇಳಿ. ಅನ್ನದಾತ ಸುಖಿ ಭವ, ಸರ್ವ ಜನೋ ಸುಖಿನೋ ಭವಂತು. ಆಯ್ತು. ಆಮೇಲೆ ಬೆಸ್ ನದಿ ನೋಡಿ, ಎಷ್ಟು ಡ್ರೈ ಆಗ್ಬಿಡಿದೆ, ಫುಲ್ಲು ವಾಟರೇ ಇಲ್ಲ ನೋಡಿ ಅಲ್ವಾ. ನೀರೇ ಇಲ್ಲ ಇಲ್ಲಿ. ಇವಾಗ ನಾವು ಹೋಗ್ತಿರೋದು ಬೇರೆ ತರ, ಬೆಳಗ್ಗೆ ಹೋಗಿದ ದರ್ಶನವೇ ಬೇರೆ, ಇವಾಗ ಹೋಗ್ತಿರೋದೆ ಬೇರೆ. ಖಾಲಿ ಇದೆ, ಈವ್ನಿಂಗ್ ಟೈಮು. ಹಿಂದೆ ನೋಡಿ ಎಷ್ಟು ಜನ ಹೋಗ್ತಾವ್ರೆ. ನನಗೆ ಇಷ್ಟ ಆಗಲ್ಲಪ್ಪ, ಹಂಗೆ ಡಿಸ್ಟರ್ಬ್ ಮಾಡಬಾರ್ದು ದೇವ್ರ ಬಂದಾಗ. ಈ ಅಣ್ಣ ನೋಡಿ ಹಿಂದೆನೆ ಹೋಗಿದ್ರು ಅನ್ಸುತ್ತೆ ಅಲ್ವಾ ಅಣ್ಣ, ಅವನು ಹೋಗಲ್ಲ. ಅವ್ರ ಹಿಂದೆ ಎಷ್ಟು ಜನ ಹೋಗ್ತಿದ್ರು ನೋಡಿ, ಅವ್ರ ಹಿಂದೆ ಫುಲ್ ಅವ್ರ ಹಿಂದೆ ಹೋಗ್ತಿದ್ದಾರೆ. ಕೊನೆಗೂ ನಮ್ಮ ಅತ್ತೆ ಸ್ಲೀಪರ್ ಸಿಕ್ಕಿಲ್ಲ, ವಯಸ್ಸಿಲ್ಲ, ಎಲ್ಲ ಹುಡುಕಿದ್ದೀವಿ. ನಮ್ಮ ಅತ್ತೆ ಪರಿಮಳ ಪ್ರಸಾದ ಹೆಂಗ್ ಕೂತಿದ್ರಿ ಗೊತ್ತಾ, ಅವಾಗ್ಲೇ ಸಗದ ಕೂತಿದ್ರಿ. ಟೆಂಪಲ್ಲೆಲ್ಲ ಸುತ್ತಾಡಿ ಇವಾಗ ನಾವು ಹೋಗ್ತಿರೋದು ಸ್ನ್ಯಾಕ್ಸ್ ತಿನ್ನಕ್ಕೆ. ಒಂಚೂರು ಈವ್ನಿಂಗಲ್ಲಿ ಏನಾದರೂ ತಿನ್ನೋಣ ಅಂತ ಬಂದಿದ್ದೀವಿ ನೋಡಿ. ಲಾಸ್ಟ್ ವ್ಲಾಗಲ್ಲೆಲ್ಲ ನೈಟ್ ವ್ಯೂ ತೋರಿಸಿದೆ, ಇವಾಗೆಲ್ಲ ಮಾರ್ನಿಂಗ್ ಆಫ್ಟರ್ನೂನ್ ಈವ್ನಿಂಗ್ ಟೈಮ್ ತೋರಿಸ್ತಾ ಇದೆ. ಬದನೆಕಾಯಿ ಬಗ್ಗೆ ಸಾಮಾನ್ಯ, ಆದರೆ ರಮೇಶ್ ಅರವಿಂದ್ ಆಗಿದ್ದು ಆಕ್ಟರ್.
ಕಲೆ ಎಲ್ಲರನ್ನು ಕೈಬೀಸಿ ಕರೆಯುತ್ತದೆ, ಆದರೆ ಕೆಲವರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತದೆ ಎಂಬುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಶ್ರೀ ರಮೇಶ್ ಅರವಿಂದ್ ಅವರು. ದೂರದರ್ಶನ ಕಾರ್ಯಕ್ರಮವೊಂದಕ್ಕೆ ಮೊದಲು ಬಣ್ಣ ಹಚ್ಚಿದ ಶ್ರೀ ರಮೇಶ್ ಅವರಿಗೆ ಚಿತ್ರರಂಗದಲ್ಲಿ ತಿರುಗು ನೀಡಿದ್ದು ಗೀತಪ್ರಿಯ ಅವರ ಮೌನ ಗೀತೆ. ಅನ್ನದಾನ ನಾವು ಇಲ್ಲಿ ತಿಂತೇವೆ, ನಾನು ನಮ್ಮ ಡ್ಯಾಡಿ ಒಂದೇ ಪ್ಲೇಟ್ ಅಲ್ಲಿ ತಿಂತೇವೆ, ನಮ್ಮ ಮಮ್ಮಿ ಅಲ್ಲಿ ಕೂತಿದ್ದಾರೆ. ಗೈಸ್, ಆಲ್ಮೋಸ್ಟ್ ಎಲ್ಲ ದರ್ಶನ ಆಯಿತು. ಇವಾಗ ಈವ್ನಿಂಗ್ ಒಂದ್ಸತಿ ಅನ್ನದಾನ ಎಲ್ಲ ಆಯಿತು. ಅಷ್ಟು ರಮೇಶ್ ಅರವಿಂದ ನೋಡಿದ್ರಿ ಇವತ್ತು, ಆಮೇಲೆ ಜಗ್ಗೇಶ್ನ ನೋಡಿದ್ವಿ, ಒಂಥರ ಚೆನ್ನಾಗಿತ್ತು ದೇವಸ್ಥಾನ ಎಲ್ಲ, ಫುಲ್ ಒಂಥರ ಫುಲ್ ಖುಷಿ ಆಯಿತು. ಗೈಸ್, ನಮ್ಮ ಮಮ್ಮಿಗೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಕರ್ಕೊಂಡು ಬಂದಿದ್ದು ಫಸ್ಟ್ ಟೈಮ್ ಅಲ್ಲ ಅಂದರೆ? ಗೈಸ್, ಸುಸ್ತು ಆವಾಗ ಗೊತ್ತಾಗುತ್ತೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಈಗ ಬಸ್ ಹತ್ತಿ ಮನೆಗೆ ಹೋಗಿ ಪಚ್ಕೊಂಡ್ಬಿಟ್ಟು ಸರ್. ಅದು ಬಿಟ್ಟು ಬೇರೆದು ಹೇಳಿ, ಬೇರೆ ಏನಿದೆ ಸ್ಪೆಷಾಲಿಟಿ? ಫಸ್ಟ್ ಟೈಮ್ ಬಂದಿರೋದು ನಾವು, ತುಂಬ ಚೆನ್ನಾಗಿದೆ. ಒಂದು ಪ್ರಸಾದ ಆಗಲಿ, ಒಂದು ದೇವ ದರ್ಶನ ಆಗಲಿ, ಊಟ ಅನ್ನ ಸಾಂಬಾರು ಯಾವಾಗಲೂ ಅಷ್ಟು, ಯಾವ ದೇವಸ್ಥಾನಕ್ಕೆ ಹೋದ್ರೂ ಅನ್ನ ಸಾಂಬಾರು ಚೆನ್ನಾಗಿರುತ್ತೆ ಟೇಸ್ಟ್. ಆಮೇಲೆ ದೇವ ದರ್ಶನ ಚೆನ್ನಾಗಿ ಮಾಡಿದ್ರಿ, ಯಾವುದು ರಶ್ಶು ಏನು ಇಲ್ಲದೆ ಆರಾಮಾಗಿ ಮಾಡಿದ್ರಿ. ಬೆಳಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ, ಎರಡು ಸರಿ ದರ್ಶನ ಮಾಡಿದ್ರಿ. ಆಮೇಲೆ ಬಿಡಿ ರೂಮ ಚೆನ್ನಾಗಿ ಮಾಡ್ಕೊಂಡ್ರಿ, ಎರಡು ಅವರ್ ಟ್ರಾವೆಲ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದು. ಹೆಂಗಿತ್ತು ಅಂತ ಹೇಳಿ ಅವ. ಏನು ಗೊತ್ತಾ ಸೀಮಾ, ನಾನು ಫಸ್ಟು 20 ಇಯರ್ಸ್ ಬ್ಯಾಕ್ ಬಂದಿದ್ದು, ಅವಾಗಿಂದ ಅನ್ಕೊತಾ ಇದ್ದೆ ಬರಬೇಕು ಬರಬೇಕು ಅಂತ. ಬಟ್ ಅದು ಕೆಳಗೆ ಕೂಡ ಬಂದಿರಲಿಲ್ಲ, ಅಚಾನಕ್ಕಾಗಿ ಬಂದ್ವಿ. ಸೊ ಬಂದಿದ್ದಕ್ಕೂ ತುಂಬ ಸಾರ್ಥಕ ಆಯಿತು, ತುಂಬ ಖುಷಿ ಆಯಿತು. ಎರಡೆರಡು ಸಲ ದೇವ್ರ ದರ್ಶನ ಪೀಸಾಗಿ ಮಾಡಿದ್ವಿ, ಒಳ್ಳೆ ಊಟಗಳು, ಮಂಚಾಲೆ, ಪಂಚಮುಖಿ ಆಂಜನೇಯ, ಮಹಾಲಕ್ಷ್ಮಿ ದೇವಸ್ಥಾನ, ಆಮೇಲೆ ಅಲ್ಲಿ ಮಂಚಾಲಮ್ಮ, ಇನ್ನೊಂದು ಅಲ್ಲಿ ಪುಟ್ಟ ಮಂಚಾಲಮ್ಮ, ಆಮೇಲೆ ರಾಯರು ಉಳ್ಕೊಂಡಿದ್ದು ಸ್ಥಳ ಅದು, ಅದೆಲ್ಲನೂ ವಿಶ್ರಾಂತಿ ಗೃಹ ಆಯಿತು. ಸೊ ಅದೆಲ್ಲ ನೋಡ್ಕೊಂಬಂದ್ವಿ, ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಅಲ್ಲಿ ತುಂಬ ಚೆನ್ನಾಗಿತ್ತು, ಊಟನೂ ಇಲ್ಲೂ ಪ್ರಸಾದ ತಿಂದ್ವಿ, ಇಲ್ಲೂ ಸಿಕ್ತು, ತುಂಬ ಚೆನ್ನಾಗಿತ್ತು. ಇಷ್ಟು ವರ್ಷ ಆಗಿ ಬಂದಮೇಲೆ ನಮಗೆ ಇವಾಗ ತುಂಬ ಖುಷಿ ಆಯಿತು, ತುಂಬ ಪೀಸ್ ಆಗಿದೆ, ಖುಷಿ ಆಯಿತು. ಹೌದು, ತುಂಬ ಖುಷಿ ಆಯಿತು. ಅನ್ಕೊಂಡೇ ಇರಲಿಲ್ಲ ನಾವು ಬರ್ತೀವಿ, ಹಿಂಗ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅಂತ. ಅಚಾನಕ್ ರಾಯರು ಕರೆಸ್ಕೊಂಡ್ರು ನಮ್ಮನ್ನ. ಸೊ ಅದೊಂದು ನಮಗೆ ತುಂಬ ಖುಷಿ ಆಯಿತು, ಒಂದು ರಾಯರ ವರಪ್ರಸಾದ ಅಷ್ಟೇ. ನೋಡೋಣ ನೆಕ್ಸ್ಟ್ ಸ್ವಾಮಿ ಯಾವಾಗ ಕರೆಸ್ಕೊತಾನೋ, ಮತ್ತೆ ಅವಾಗೆಲ್ಲ ಒಟ್ಟಿಗೆ ಬಂದ್ಬಿಡೋದು, ಫ್ಯಾಮಿಲಿ ಸಮೇತ ಬಂದ್ಬಿಡೋದು ಮತ್ತೆ. ಹೇಳಿ ಪಪ್ಪ. ಅವಾಗ ಎಷ್ಟು ನೀರು ಇರ್ತಿತ್ತು, ನಾವು ಚಿಕ್ಕ ಚಿಕ್ಕವ್ರು ಇದ್ವಲ್ಲ, ನದಿ ಹತ್ರ ಕರ್ಕೊಂಡೋಗಿ ನಮ್ಮ ಟೀಚರ್ಸ್ಗಳು ಸ್ನಾನ ಮಾಡಿಸಿ ಇಲ್ಲಿ ಕರ್ಕೊಂಡ್ಬರ್ತಾ ಇದ್ರು. ಅದು ಒಂದು, ಇವಾಗ ನೋಡಿದ್ರೆ ನೀರೇ ಇಲ್ಲ, ಪರವಾಗಿಲ್ಲ, ನೀರ್ ಬರುತ್ತೆ, ನೀರ್ ಕಡಿಮೆ ಅಂತಂದ್ರೆ ಸ್ವಲ್ಪ ನೀರಿಲ್ಲ ಬರುತ್ತೆ. ನಮ್ ಖುಷಿ ಆಗಿದೆ ಅಂತಂದ್ರೆ ಇಲ್ಲಿ ಯಾವ ತೊಂದ್ರೆ ಆಗಿಲ್ಲ, ಬಂದ ತಕ್ಷಣ ಟಕ 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 ಟ್ರೈನ್ ಇಳಿದ್ವಿ, ಆಟೋಗ್ ಬಂದ್ವಿ. ಹೆಂಗಪ್ಪ ರೂಮ್ಗಳು, ಎಕ್ಸ್ಪೀರಿಯನ್ಸ್ ಅಂದ್ರೆ ನಮ್ದು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ಪ್ಲಾನ್ಡ್ ಇರ್ಲಿಲ್ಲ. ನಾವು ತುಂಬಾ ವರ್ಷದಿಂದ, ನಾನಂತೂ ತುಂಬಾ 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 ವರ್ಷದಿಂದ ನನ್ನ ಫ್ರೆಂಡ್ಸ್ ಎಲ್ಲಾರ್ಗು ಹೇಳ್ತಿದ್ದೆ ಬನ್ನಿ ಹೋಗೋಣ, ನನ್ನ ಫ್ಯಾಮಿಲಿಯಲ್ಲಿ ನಮ್ಮ ಮನೇಲಿ ಎಲ್ಲಾರ್ಗೂ ಹೇಳ್ತಿದ್ದೆ ಹೋಗೋಣ ಹೋಗೋಣ ಅಂತ. ಬಟ್ ಕೊನೆಗೆ ಇವತ್ತು ಅದೇ ಹೇಳ್ತಾ ಇರೋದು, ಯಾವಾಗ್ಲೂ ಹೇಳೋದು, ಗುರುಗಳು ಕರ್ಸ್ಕೊಂಡ್ಬಿಟ್ರೆ ಯಾವ ತೊಂದ್ರೆನೂ ಆಗಲ್ಲ. ಎಷ್ಟು ನೀಟಾಗಿ ಕರ್ಕೊಂಡೋಗಿ ಕರ್ಕೊಂಬಂದ್ರಂದ್ರೆ ನಮ್ಗೆ ಭಾಳ ಖುಷಿಯಾಗಿದ್ದು. ಆಮೇಲೆ ಅದೊಂದು ಜ್ಞಾಪನ ಬಂದಿದ್ದೇನಂದರೆ, ಅಪ್ಪು ಸರ್ ಯಾವಾಗ ಹೇಳಿದ್ರು ನಾವು ಎಲ್ಲಿ ತಿನ್ನಬೇಕು ಎಲ್ಲಿ ಇರಬೇಕು ಅಂತೇಳಿ ಯಾವಾಗ ಹೇಳ್ತಾ ಇದ್ರಲ್ಲ, ಅವ್ರ ಡೈಲಾಗ್ ಜ್ಞಾಪನ ಬಂತು. ಹೌದಪ್ಪ, ಅವ್ರು ಕರ್ಸ್ಕೊಂಬಿಟ್ರೆ ನಮ್ಗೆ ಬರೆದ್ಬಿಟ್ಟಿರ್ತಾರೆ ಎಲ್ಲೆಲ್ಲಿ ಯಾವ ಟೈಮ್ಗೆ ಎಷ್ಟೊತ್ತಿಗೆ ಎಲ್ಲಿಗೆ ಬರಬೇಕಂತ. ನೋಡೋಣ, ಬರ್ತೀವಿ ಅಂತ ಅನ್ಕೊಂಡೇ ಇರಲಿಲ್ಲ. ಬಂದ್ವಿ, ಪೀಸ್ಫುಲ್ಲಾಗಿ ಎರಡು ಮೂರು ಸಾರಿ ದರ್ಶನ ಆಯಿತು. ಜಗ್ಗೇಶ್ ಅವ್ರು ನೋಡಿದ್ವಿ, ದೆನ್ ರಮೇಶ್ ಅರವಿಂದ್ ಅವ್ರು ನೋಡಿದ್ವಿ. ಈಗೇನೋ ಫಂಕ್ಷನ್ ನಡೀತಾ ಇದೆ, ನಮ್ಮ ಬಸ್ ಬರೋ ಟೈಮ್ ಇತ್ತು, ಅದಕ್ಕೆ ನಾವು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.